ಅರ್ಧ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು ತ್ರಿಜ್ಯ ಎರಡು ಯೂನಿಟ್ ಗಳಿರುವ ಈ ಒಂದು ಅರ್ಧ ವೃತ್ತದ ಒಂದು ವಿಸ್ತೀರ್ಣವನ್ನು ಕಂಡಿಡಬೇಕು ತ್ರಿಜ್ಯ ನೋಡಿ ಎರಡು ಯೂನಿಟ್ ಇದೆ ಇದು ಒಂದು ಅರ್ಧ ವೃತ್ತ ಅರ್ಧ ವೃತ್ತದ ವಿಸ್ತೀರ್ಣವನ್ನು ಕಂಡಿಡಬೇಕಾಗತ್ತೆ ನಾವು ನಮ್ಗೆ ಗೊತ್ತಿದೆ ಪೂರ್ಣ ವೃತ್ತದ ವಿಸ್ತೀರ್ಣ ಪೂರ್ಣ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಂದಾಗ ಪೂರ್ಣ ವೃತ್ತದ ವಿಸ್ತೀರ್ಣ ಎಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಆಗ್ತದೆ ಇಲ್ಲಿ ಅರ್ಧ ವೃತ್ತ ಕೊಟ್ಟಿರೋದ್ರಿಂದ ನಾವು ಅರ್ಧ ವೃತ್ತವನ್ನು ಆಮೇಲೆ ಕಂಡ ಫಸ್ಟ್ ಪೂರ್ಣ ವೃತ್ತದ ವಿಸ್ತೀರ್ಣವನ್ನು ಇಲ್ಲಿ ಕಂಡುಹಿಡ್ಕೊಳ್ಳೋಣ ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಂದರೆ ತ್ರಿಜ್ಯ ಎರಡಿದೆ ಎರಡು ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಪೈ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಅಂದರೆ ಎ ಇಸ್ ಈಕ್ವಲ್ ಟು ನಾಲ್ಕು ಪೈ ಎ ಈಸ್ ಈಕ್ವಲ್ ಟು ನಾಲ್ಕು ಪೈ ಇದು ಪೂರ್ಣ ವೃತ್ತದ ವಿಸ್ತೀರ್ಣ ಆದರೆ ನಾವೀಗ ಕಂಡುಹಿಡಬೇಕಾಗಿರೋದು ಎಷ್ಟಪ್ಪ ಅಂದರೆ ಅರ್ಧ ವೃತ್ತದ ವಿಸ್ತೀರ್ಣ ಅರ್ಧ ವೃತ್ತದ ವಿಸ್ತೀರ್ಣ ಅಂತಂದಾಗ ಇದರ ಅರ್ಧ ಡಿವೈಡೆಡ್ ಬೈ ಟು ಪೂರ್ಣ ವೃತ್ತದ ವಿಸ್ತೀರ್ಣ ಸಿಕ್ತು ಪೂರ್ಣ ವೃತ್ತದ ವಿಸ್ತೀರ್ಣ ಪೂರ್ಣ ವೃತ್ತದ ವಿಸ್ತೀರ್ಣ ನಾಲ್ಕು ಪಾಯ್ ಆದರೆ ಅರ್ಧ ವೃತ್ತದ ವಿಸ್ತೀರ್ಣ ಈ ನಾಲ್ಕು ಪಾಯಿ ಹೇಗೆ ಬಂತಪ್ಪ ಅಂದರೆ ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾರೆ ಎರಡು ಯೂನಿಟ್ ಅಂತ ಅದನ್ನು ನಾವಿಲ್ಲಿ ಬೆಳೆಸ್ಕೊಂಡಿದ್ದೀವಿ ಅಂದರೆ ನಾಲ್ಕು ಪೈ ಯೂನಿಟ್ ಸ್ಕ್ವೇರ್ ನಾಲ್ಕು ಪಾಯಿ ಯೂನಿಟ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಯೂನಿಟ್ಸ್ ಅರ್ಧ ವೃತ್ತದ ವಿಸ್ತೀರ್ಣ ಅರ್ಧ ವೃತ್ತದ ವಿಸ್ತೀರ್ಣ ಅರ್ಧ ವೃತ್ತದ ವಿಸ್ತೀರ್ಣ ಅದನ್ನು ಕೇಳಿದಾಗ ನಾಲ್ಕು ಬಾಗಿಸು ಎರಡು ಪೈ ಯೂನಿಟ್ ಸ್ಕ್ವೇರ್ ಅಂದರೆ ಎರಡು ಒಂದಲ ಎರಡು ಎರಡು ನಾಲ್ಕು ಅರ್ಧ ವೃತ್ತದ ವಿಸ್ತೀರ್ಣ ಏನಪ್ಪ ಅಂದರೆ ಎರಡು ಪೈ ಯುನಿಟ್ ಸ್ಕ್ವೇರ್ ಈಗ ಮತ್ತೊಂದು ಲೆಕ್ಕವನ್ನು ನೋಡೋಣ ಭಾಗಶಃ ವೃತ್ತದ ಕಂಸದಾಳತೆಯನ್ನು ಕಂಡುಹಿಡಿಯುವಂಥದ್ದು ಭಾಗಶಃ ವೃತ್ತ ಇಲ್ಲಿ ತ್ರಿಜ್ಯ ಕೊಟ್ಟಿದ್ದಾರೆ ತ್ರಿಜ್ಯ ನಾಲ್ಕು ಸೆಂಟಿಮೀಟರ್ ಇರತಕ್ಕಂಥ ಈ ಒಂದು ಭಾಗಶಃ ವೃತ್ತ ಈ ಭಾಗಶಃ ವೃತ್ತದ ಕಂಸವನ್ನು ನಾವು ಕಂಡುಹಿಡಿಬೇಕು ಅದರ ಒಂದು ತ್ರಿಜ್ಯ ಕೊಟ್ಟಿದ್ದಾರೆ ನಾಲ್ಕು ಯೂನಿಟ್ಸ್ಗಳು ಈಗ ಇದರ ತ್ರಿಜ್ಯವನ್ನು ಕಂಡುಹಿಡಬೇಕು ಇದನ್ನು ನಾವು ಹೋಲಿಕೆ ಮಾಡಿ ನೋಡಿದಾಗ ಇದು ಭಾಗಶಃ ಅಂದರೆ ಮುಕ್ಕಾಲು ಭಾಗ ಇದೆ ಇದು ಇದು ಮುಕ್ಕಾಲು ಭಾಗ ಇದೆ ಈ ಮುಕ್ಕಾಲು ಭಾಗವನ್ನು ನಾವು ಈ ಕಂಸದ ಅಡತೆಯನ್ನು ಕಂಡು ಕಂಸದ ಪರದಿ ಅಂದರೆ ಕಂಸದ ಅಡತೆಯನ್ನು ನಾವು ಕಂಡುಹಿಡ್ಕೊಳ್ಬೇಕಾದ್ರೆ ವೃತ್ತದ ಪರದಿಯನ್ನು ಕಂಡು ವೃತ್ತದ ಪರದಿ ಸಿ ಇಸ್ ಈಕ್ವಲ್ ಟು ಐ ಆರ್ ಸಿ ಇಸ್ ಈಕ್ವಲ್ ಟು ಟು ಪೈ ಆರ್ ಇದು ಪೂರ್ಣ ವೃತ್ತ ಆಗಿದೆ ಇದನ್ನು ನಾವು ಪೂರ್ಣ ವೃತ್ತವಾಗಿ ತೆಗೆದುಕೊಂಡಾಗ ಇದು ಒಂದು ಪೂರ್ಣ ವೃತ್ತ ಈ ಒಂದು ಪೂರ್ಣ ವೃತ್ತದಲ್ಲಿ ನಾವು ಭಾಗಶಃ ಇದನ್ನು ನಾವು ಕಂಡಿಡಬೇಕು ಈಗ ಭಾಗಶಃ ಕಂಡಿಡಬೇಕಾಗಿರೋದ್ರಿಂದ ನಾವು ಸಿ ಈಸ್ ಟು ಟು ಪೈ ಆರ್ ಈ ಒಂದು ಇದಕ್ಕೆ ಆರ್ ಬೆಲೆಯನ್ನು ಸಬ್ಸ್ಟ್ರ್ಯೂಟ್ ಮಾಡಿ ಸಿ ಈಸ್ ಈಕ್ವಲ್ ಟು ಟು ಪೈ ಆರ್ ಅಂದರೆ ನಾಲ್ಕು ನಾಲ್ಕು ಗುಣಿಸ್ಕೊಳ್ಳಿ ಎರಡು ನಾಲ್ಕು ಎಂಟು ಪಾಯ್ ಯೂನಿಟ್ ಆಯಿತು ಎಂಟು ಪಾಯ್ ಯೂನಿಟ್ಸ್ ಆಯಿತು ಇದು ಎಷ್ಟಪ್ಪ ಅಂದರೆ ಪೂರ್ಣ ಭಾಗದ ಅಂದರೆ ಪೂರ್ಣ ವೃತ್ತ ಪೂರ್ಣ ವೃತ್ತದ ವಿಸ್ತಿ ಪೂರ್ಣ ವೃತ್ತದ ಒಂದು ಅಳತೆ ಪೂರ್ಣ ವೃತ್ತದ ಒಂದು ಪರದೆಯ ಅಳತೆ ಎಷ್ಟಪ್ಪ ಅಂದ್ರೆ ಎಂಟು ಪಾಯ್ ಯೂನಿಟ್ಸ್ ಆಯಿತು ಈಗ ನಮಗೆ ಮುಕ್ಕಾಲು ಭಾಗ ಅಂದರೆ ಭಾಗಶಃ ಭಾಗಶಃ ಮುಕ್ಕಾಲು ಭಾಗ ಇರತಕ್ಕಂಥ ಒಂದು ಕಂಸದ ಅಳತೆಯನ್ನು ಕಂಡು ಕಂಸದಾಳತೆ ಕಂಡುಹಿಡ್ಕೊಳ್ಬೇಕಾದ್ರೆ ಭಾಗಶಃ ವೃತ್ತದ ಕಂಸದ ಕಂಸದಾಳತೆ ಅಂದರೆ ಇದು ಮುಕ್ಕಾಲು ಭಾಗ ಇದೆ ಈ ವೃತ್ತವನ್ನು ನಾಲ್ಕು ಭಾಗವನ್ನು ನನಗೆ ನಾವು ತೆಗೆದುಕೊಂಡೇವೆ ಅದರಲ್ಲಿ ನಾಲ್ಕರಲ್ಲಿ ಮೂರು ಭಾಗ ಇಲ್ಲೇ ಇದೆ ಇಂಟು ಎಂಟು ಪೈ ಗುಣಿಸ್ಕೊಳ್ಳಿ ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಪೈ ಬಾಗಿಸು ನಾಲ್ಕು ನಾಲ್ಕು ಆರ್ಲಿ ಇಪ್ಪತ್ತ ನಾಲ್ಕು ಅಂದರೆ ಆರು ಪೈ ಆರು ಪೈ ಆಯಿತು ಅಂದರೆ ಈ ಭಾಗಶಃ ವೃತ್ತದ ಕಂಸದ ಆಳತೆ ಎಷ್ಟಾಯಿತಪ್ಪ ಅಂದರೆ ಆರು ರೂಪಾಯಿ ಆಯಿತು ಅದೇ ರೀತಿ ಪೂರ್ಣ ಇದನ್ನು ತೆಗೆದುಕೊಂಡಾಗ ನಾವು ಪೂರ್ಣ ಕಂಸ ಅಂದರೆ ಅದು ಪರದಿ ಪರದಿ ಅಂತಂದಾಗ ಎಂಟು ರೂಪಾಯಿ ಯೂನಿಟ್ಸ್ ಆಯಿತು ನಾವು ಮುಕ್ಕಾಲು ಭಾಗ ಭಾಗಶಃ ಒಂದು ತೆಗೆದುಕೊಂಡಾಗ ಆರು ರೂಪಾಯಿ ಯೂನಿಟ್ಸ್ ಆಯಿತು